ನಡ ದುನಿಯಾ ವಿಜಯ್ ಮೇಲೆ ಜಿಮ್ ಟ್ರೈನರ್ ಮೇಲೆ ಕಿಡ್ನಾಪ್ ಮಾಡಿದಂತಹ ಹಲ್ಲೆ ಮಾಡಿದಂತಹ ಪ್ರಕರಣ ದಾಖಲಾಗಿದೆ. ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ದುನಿಯಾ ವಿಜಯ್ ಹಾಗೂ ಸಹಚರರು ಹೋಗ್ತಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿದೆ. ಕೋರ್ಟ್ಗೆ ಇವತ್ತು ರಜೆ ಇದೆ, ಆ ಕಾರಣದಿಂದಾಗಿ ನ್ಯಾಯಾಧೀಶರ ಮನೆಗೇನೆ ಪೊಲೀಸರು ದುನಿಯಾ ವಿಜಯ್ ಮತ್ತು ಸಹಚರರನ್ನ ಹಾಜರುಪಡಿಸಲಿದ್ದಾರೆ. ಆ ಕಾರಣದಿಂದಾಗಿ ಒಂದು ವೇಳೆ ನ್ಯಾಯಾಧೀಶರು ಕಳಿಸಿ ಪರಪ್ಪನ ಅಗ್ರಹಾರಕ್ಕೆ ಅಂತ ಹೇಳಿದ್ರೆ ದುನಿಯಾ ವಿಜಯ್ ಮತ್ತು ಸಹಚರರು ಹೋಗ್ಬೇಕಾಗತ್ತೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಅಕಸ್ಮಾತ್ ಏನಾದರೂ ಬೇಲ್ ಸಿಗೋ ಚಾನ್ಸಸ್ ಇದೆಯಾ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಆ ರೀತಿ ಆದಾಗ ಮಾತ್ರ ದುನಿಯಾ ವಿಜಯ್ಗೆ ಜೈಲಿಂದ ಆಚೆ ಇರಲಿಕ್ಕೆ ಸಾಧ್ಯವಾಗುತ್ತೆ. ಅದರ್ವೈಸ್ ದುನಿಯಾ ವಿಜಯ್ ಜೈಲಿಗೆ ಹೋಗೋದು ಪಕ್ಕ ಆಗಿಬಿಡುತ್ತೆ. ಭಾನುವಾರವಾದ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಜಾಮೀನು ಅರ್ಜಿ ಸಲ್ಲಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಈ ಪ್ರಶ್ನೆ ಕೂಡ ಅಷ್ಟೇ ಮಹತ್ವದ್ದಾಗಿರುತ್ತೆ. ಇವತ್ತು ಜಾಮೀನಿಗೋಸ್ಕರ ಅರ್ಜಿ ಸಲ್ಲಿಸಲಿಕ್ಕೂ ಕೂಡ ಕೋರ್ಟ್ ಇರೋದಿಲ್ಲ. ಇನ್ನು ದುನಿಯಾ ವಿಜಯ್ ವಿರುದ್ಧವಾಗಿ ಕಿಡ್ನಾಪ್, ಹಲ್ಲೆ, ಕೊಲೆ, ಜೀವ ಬೆದರಿಕೆ ಅಡಿಯಲ್ಲಿಯೂ ಕೂಡ ಪ್ರಕರಣ ದಾಖಲಾಗಿದೆ. ದುನಿಯಾ ವಿಜಯ್ ಮೇಲೆ ಇದೀಗ ಕೊಲೆ ಯತ್ನ, ಕಿಡ್ನಾಪ್, ಹಲ್ಲೆ, ಇಷ್ಟು ಪ್ರಕರಣಗಳು ದಾಖಲಾಗಿ ನೋಡ್ತಾ ಇದ್ದೀರಿ. ಇಲ್ಲಿ ಪಾನಿಪುರಿ ಕಿಟ್ಟಿ ಮತ್ತು ದುನಿಯಾ ವಿಜಯ್, ಅದು ಫಿಲಂ ಸೀನ್ ಅಲ್ಲ, ಇದು ಫಿಲಂ ಶೂಟಿಂಗ್ ಮಾಡಿರೋ ಸೀನ್ ಅಲ್ಲ, ಇದು ರಿಯಲ್ ಆಗಿ ನಡೆದಿರೋದು. ವೀಕ್ಷಕರೇ, ನಿಜವಾಗಿಯೂ ಇದು ದುನಿಯಾ ವಿಜಯ್ ಮತ್ತು ಪಾನಿಪುರಿ ಕಿಟ್ಟಿ ಮುಖಾಮುಖಿಯಾದಾಗ ಡಿಚ್ಚಿ ಅಂತ ಹೇಳ್ತಾರಂತೆ, ಇವರ ಲ್ಯಾಂಗ್ವೇಜ್ ಅಲ್ಲಿ ಡಿಚ್ಚಿ ಅಂತ ಕರೀತಾರಂತೆ. ಅಂಥ ಡಿಚ್ಚಿ ಹೊಡೆಯೋ ಪ್ರಯತ್ನ ಕೂಡ ಇಲ್ಲಾಗಿದೆ. ಇದಕ್ಕೆ ಕಾರಣ ಆಗಿದ್ದು ಪಾನಿಪುರಿ ಕಿಟ್ಟಿಯ ಸಂಬಂಧಿ ಜಿಮ್ ಟ್ರೈನರ್ಗೆ ದುನಿಯಾ ವಿಜಯ್ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪ. ಅದು ಯಾವ ಹಳೆ ದ್ವೇಷ ಅನ್ನೋ ಗೊತ್ತಿಲ್ಲ. ಜಿಮ್ ಅಂದ್ರೆ ಗೊತ್ತಿರ್ತಕ್ಕಂಥದ್ದೇ, ಎಲ್ಲರೂ ಕೂಡ ಜಿಮ್ ಮಾಡ್ತಾರೆ, ಬಾಡಿ ಬಿಲ್ಡ್ ಮಾಡ್ತಾರೆ. ದುನಿಯಾ ವಿಜಯ್ ಕೂಡ ಬಾಡಿ ಬಿಲ್ಡಿಂಗ್ ನಲ್ಲಿ ಇದ್ದಾರೆ. ಪಾನಿಪುರಿ ಕಿಟ್ಟಿ ಕೂಡ ಅನೇಕರನ್ನ ಟ್ರೈನ್ ಮಾಡಿದ್ದಾರೆ, ಅವರು ಕೂಡ ಬಾಡಿ ಬಿಲ್ಡರೇ. ಇದರ ಮಧ್ಯದಲ್ಲಿ ಯಾವ ಹಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುನಿಯಾ ವಿಜಯ್ ಮತ್ತು ಸಹಚರಿಗೆ ಕೋಪ ಇತ್ತ ಗೊತ್ತಿಲ್ಲ. ಪಾನಿಪುರಿ ಕಿಟ್ಟಿ ಮತ್ತು ಜಿಮ್ ಟ್ರೈನರ್ಗೆ ದುನಿಯಾ ವಿಜಯ್ ಕಾರ್ ಹತ್ಸ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿ ಎಲ್ಲೋ ಹಲ್ಲೆ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಗಂಭೀರವಾಗಿರ್ತಕ್ಕಂಥ ಆರೋಪ ಇದೆ. ಇದನ್ನ ಕೇಳಿ ಕೆಂಡಾಮಂಡಲವಾಗಿರ್ತಕ್ಕಂಥ ಪಾನಿಪುರಿ ಕಿಟ್ಟಿ ಹೈಗ್ರೌಂಡ್ಸ್ ಠಾಣೆ ಸಮೀಪದಲ್ಲಿ ಬರ್ತಾರೆ. ಬರ್ತಾ ಇದ್ದಂಗೆ ಟಗರು ಸ್ಟೈಲ್ನಲ್ಲಿ ಒಂದು ಡಿಚ್ಚಿ ದುನಿಯಾ ವಿಜಯ್ಗೆ ಹೊಡೆದಿದ್ದಾರೆ. ಪೊಲೀಸರು ಕೂಡ ಪಕ್ಕದಲ್ಲೇ ಇದ್ರು, ಏನೋ ಮಾತನಾಡ್ತಾರೇನೋ ಅಂತ ಪೊಲೀಸರು ಅಂದ್ಕೊಂಡಿದ್ರೆ ಫಸ್ಟ್ ಹೊತ್ತಿಗೆ ಆಗಲೇ ಈ ರೀತಿಯಾಗಿ ಕೈ ಮಿಲಾಯಿಸಿ ಡಿಚ್ಚಿ ಕೂಡ ಆಗಿರ್ತಕ್ಕಂಥ ಘಟನೆ ನಾವಿಲ್ಲಿ ನೋಡ್ತಾ ಬರ್ತಾ ಇದ್ದೀವಿ. ಯಾಕೆ ಈ ರೀತಿ ಆಯಿತು? ದುನಿಯಾ ವಿಜಯ್ ಮತ್ತೆ ವಿವಾದಗಳಿಗೆ ಯಾಕೆ ಸಿಲುಕ್ತಾ ಇದ್ದಾರೆ? ಒಂದು ರೀತಿ ಈ ಗೂಂಡಾ ರೀತಿಯ ವರ್ತನೆಗಳನ್ನು ಯಾಕೆ ಮಾಡ್ತಾ ಇದ್ದೀವಿ? ಇದು ಕೂಡ ಪ್ರಶ್ನೆ ಆಗಿದೆ. ಇದರ ಮಧ್ಯದಲ್ಲಿ ಇವರೇನೋ ಅದೇ ಯಾರು ಇವರು ಹಲ್ಲೆ ಮಾಡಿದ್ರೋ, ನಾನು ಹಲ್ಲೆ ಮಾಡಿಲ್ಲ ಅಂತ ಹೇಳು, ನನ್ನ ಫ್ಯಾನ್ಸ್ ಯಾರೋ ನಿನಗೆ ಹೊಡೆದ್ರು ಅಂತ ಹೇಳು ಅಂತ ಕೂಡ ವಿಡಿಯೋ ಕೂಡ ಮಾಡಿಸಿಟ್ಕೊಂಡಿದ್ದಾರಂತೆ. ವಿಡೋಣ್ಣು ಆ ವಿಡಿಯೋ ಸಂಬಂಧಪಟ್ಟಂತೆ, ಅಂದರೆ ಪೊಲೀಸರ ಕೇಸಿಂದ ತಪ್ಪಿಸ್ಕೊಳ್ಬೇಕು ಈ ವಿಚಾರದಲ್ಲಿ ಅನ್ನೋ ಕಾರಣಕ್ಕೆ ಯಾರು ಹೇಗೆ ತಿಂದಿದ್ನೋ ಅವನ ಕೈಯಿಂದಾನೇ ಒಂದು ವಿಡಿಯೋ ಮಾಡಿಸ್ಕೊಂಡ್ಬಿಟ್ರೆ ನಾನು ಅಲ್ಲಿ ಸೇಫ್ ಆಗಬಹುದು ಅಂತ ವಿಜಯ್ ಭಾವಿಸಿದ್ದಾರೋ, ಆ ರೀತಿ ವಿಡಿಯೋನ ಯಾಕೆ ಮಾಡಿಸ್ಕೊಂಡ್ರೋ, ಅವನೇ ಸ್ವಯಂ ಪ್ರೇರಿತವಾಗಂತ ಹೇಳಿಕೆ ಕೊಟ್ಟನೋ ಗೊತ್ತಿಲ್ಲ. ಆದರೆ ಕಿಡ್ನಾಪ್ ಮಾಡಿದ ಮೇಲೆ ಕಾರಲ್ಲಿ ತುಂಬ ಹೊತ್ತು ಸುತ್ತಾಡಿಸಿ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆರಳಿ ಕೆಂಡವಾದ ಪಾನಿಪುರಿ ಕಿಟ್ಟಿ ಬರ್ತಾ ಇದ್ದಂತೆ ಡಿಚ್ಚಿ ಹೊಡೆದಿದ್ದಾರೆ. ಆ ದೃಶ್ಯವನ್ನ ನೀವೀಗ ಇಲ್ಲಿ ನೋಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ಭಾನುವಾರ, ಹೇಳಿ ಕೇಳಿ ಭಾನುವಾರ, ಇವತ್ತು ಬೇಲ್ಗೆ ಏನಾದರೂ ಅರ್ಜಿ ಹಾಕಬೇಕು ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ, ಕೋರ್ಟ್ ಕೂಡ ಇರೋದಿಲ್ಲ. ಹಾಗಾಗಿ ಗೊತ್ತಲ್ಲ ಯಾವಾಗ ಪೊಲೀಸರು ವಶಕ್ಕೆ ಪಡಿತಾರೋ ಅದರ 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಆ ಕಾರಣದಿಂದಾಗಿ ಜಡ್ಜ್ ಮನೆ ಮುಂದೆ ಕೂಡ ಹಾಜರುಪಡಿಸುವವರಿದ್ದಾರೆ. ಅಲ್ಲಿ ಜಡ್ಜ್ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ದುನಿಯಾ ವಿಜಯ ಇವತ್ತಿನ ಫ್ಯೂಚರ್ ಡಿಸೈಡ್ ಆಗುತ್ತೆ.